Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತು ಮಿಂಟ್ ಅನ್ನೋ ಒಂದು ಸಸಿ ಇದೆ. ನಾವೇಗೆ ಪೆಪರ್ಮೆಂಟು ಮತ್ತು ಈ ಮಿಂಟು ವಿಕ್ಸು ಇದೆಲ್ಲ ತಿಂದಾಗ ಇಲ್ಲೆಲ್ಲ ತಣ್ಣಗೆ ಆಗ್ತಾ ಇರುತ್ತೋ ತಣ್ಣಗೆ ಮತ್ತು ಸ್ಮೆಲ್ಲು ಆಮೇಲೆ ಈ ರೀತಿ ಆಯುರ್ವೇದಿಕಲ್ಲಿ ಅದೊಂದು ಸಸ್ಯ ಇದೆ. ಇವತ್ತು ಗುರುಗಳನ್ನು ತೋರಿಸ್ತಾರೆ ಯಾವ ರೀತಿ ಬಳಸ್ಕೋಬೇಕು ಮತ್ತು ಏನೇನು ಉಪಯೋಗ ಇದೆ ಮಿಂಟಿಂದ ನಮ್ಮ ಆರೋಗ್ಯಕ್ಕೆ ಅಂತ, ಮತ್ತು ಸುವಾಸನೆ ತಗೊಂಡಾಗ ಏನೇನು ಉಪಯೋಗ ಇದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಗಂಟಲೆಲ್ಲ ಒಂಥರ ವಿಕ್ಸು. ಖಂಡಿತವಾಗಿ ಇಲ್ಲಿ ಮಿಂಟ್ ಅನ್ನೋವಂಥ ಶಬ್ದ ಇಂಗ್ಲೀಷಿಂದ ಆಗಿದ್ದರೂ ಕೂಡ ಇಲ್ಲಿ ಪುದೀನ ಅರ್ಕ್ ಅಂತ ಹೇಳಿದರೆ ಬರ್ತದೆ. ಪುದೀನದಿಂದ ನಾವು ವರ್ಕ್ ಮಾಡೋದು. ಇಲ್ಲಿ ಮಿಂಟಿಗೆ ಪರ್ಯಾಯ ಹೆಸರು ಒಂದಿದೆ, ಅದರಿಂದ ನಾವು ತೆಗೆದುಬಿಟ್ಟು ಇದನ್ನು ಹೆಸರಿಟ್ಟಿದ್ವಿ. ಇದಕ್ಕೆ ಅನೇಕ ಹೆಸರುಗಳು ಉಂಟು. ಇದು ಏನು ಮಾಡ್ತದೆ, ಎಲೆ ತುಂಬ ಘಾಟವಾಗಿರೋಂಥದ್ದು. ಆಮೇಲೆ ನೋಡಿ ನೀವು ಆ ಹೂವಿರತ್ತೆ ಕಡಬೇಕಾರೆ ಈ ನಿಮಗೆ ಕಾಣ್ಬೋದಿಲ್ಲಿ ಜೂಮ್ ಮಾಡ್ತಾರೆ ನಮ್ಮ ಫೋಟೋಗ್ರಾಫರು ವಿಡಿಯೋಗ್ರಾಫರು. ಇದು ತುಂಬ ಹೂವಿದೆ ನೋಡಿ. ತನ್ನ ಕಂಕಳದಲ್ಲಿ ಹೂಗಳನ್ನು ಹಾಕಿದೆ. ಸಣ್ಣದಾದ ಬೀಜ ಕೂಡ ಬರ್ತದೆ. ಈ ಬೀಜದಿಂದನೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಬೇರಿನಿಂದ ಕೂಡ ಇದು ಪ್ರಾಪಗೇಷನ್ ಅಂದರೆ ವಂಶಾಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಮಿಂಟ್ ಸಾಮಾನ್ಯವಾಗಿ 100ಕ್ಕೆ 100ರಷ್ಟು ನಮ್ಮ ರೆಸ್ಪಿರೇಟ್ರಿ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತದೆ. ಈಗ ಯಾರಿಗೆ ನೆಗಡಿ ಆಗ್ತದೋ, ಯಾರಿಗೆ ಕೆಮ್ಮಾಗಿರ್ತದೋ, ಯಾರಿಗೆ ದಮ್ಮಾಗಿರ್ತದೋ ಅವಾಗ ನಾವು ಈ ಮಿಂಟನ್ನು ಬಳಸುವಂಥದ್ದು ಇರ್ತದೆ. ಮಿಂಟನ್ನು ಬಳಸೋದ್ರಿಂದ ಹೇಗೆ ಬಳಸಬೇಕು, ಬೆಳಗ್ಗೆ ಒಂದು 2 ಇಲಿ ತಿಂದರೆ ಅಥವಾ ರಾತ್ರಿ ಮಲಗಬೇಕಾದ್ರೆ 1-2 ಇಲಿ ತಿಂದು ನೀವು ಬಿಸಿನೀರು ಕುಡಿದ್ರೆ ಸ್ವಲ್ಪ ಬೇಗ ಕೆಲಸ ಕೊಡ್ತೈತಿ. ಸುಮ್ ಸುಮ್ಕೆ ಯಾವಾಗೂ ಬಿಸಿನೀರು ಕುಡಿಬಾರ್ದು. ಭಾಳ ಜನರಿಗೆ ಇರ್ತದೆ ಬಿಸಿನೀರು ಕುಡಿದ್ರೆ ತುಂಬ ಚಲೋ ಅಂತ ಹೇಳ್ತೀವಿ. ಕೊರೋನಾ ಟೈಮಲ್ಲಿ ಅದೊಂದು ಆಗಿದೆ, ಇವರುಗಳೆಲ್ಲ ಬಿಸಿನೀರೇ ಕುಡೀರಿ ಅಂತ. ಅಂದರೆ ಬಿಸಿನೀರೇ ಕುಡೀರಿ ಅಂದರೆ ಜಾಸ್ತಿ ನಮ್ಮ ಹತ್ರ ಬರ್ರಿ ಅಂತವರು. ಕೊರೋನಾಕ್ಕೆ ಏನು ರೊಕ್ಕ ರುಚಿ ತೊಗೊಂಡು ತಿನ್ಬೇಕಂತ ಇರ್ತಾರಲ್ಲ ಡಾಕ್ಟ್ರಲ್ಲಿ ಅಥವಾ ಇನ್ಯಾರೋ ಅನುಕೂಲಿಸ್ತಿರ್ತಾರಲ್ಲ ಅವರೆಲ್ಲ ಬಿಸಿನೀರು ಕುಡಿ ಬಿಸಿನೀರು ಕುಡಿ ಅಂದರೆ ಬಿಸಿನೀರು ಕುಡಿದ ತಕ್ಷಣ ರೆಸ್ಪಿರೇಟ್ರಿ ವ್ಯತ್ಯಾಸ ಆಕೈತಿ. ಆವಾಗ ಈಗ ಕಾಯಿಗೆ ಹೇಳ್ಬೇಕಾಯ್ತು ಬಿಸಿನೀರು ಕುಡಿ, ನೀನು ಬಿಸಿನೀರು ಕುಡಿ ಅಂದರೆ ಅದು ಕೂಡ ಬರ್ತಿತ್ತು. ಇವರು ಇನ್ನಷ್ಟು ರೊಕ್ಕ ಜಾಸ್ತಿ ಮಾಡ್ಕೋಬೇಕು. ಆದರೆ ಬಿಸಿನೀರು ಕುಡಿಯೋದ್ರಿಂದ ಖಂಡಿತವಾಗಿ ನಿಮಗೆ ತಮಾಷೆ ಆಗ್ಬೋದು. ನಾವು ಸ್ವಾಭಾವಿಕವಾಗಿ ಬದುಕಬೇಕು, ಪ್ರಕೃತಿ ದತ್ತವಾಗಿ ಬದುಕು, ಪ್ರಕೃತಿ ಜೊತೆಗೆ ಬದುಕಬೇಕು. ಯುದ್ಧ ನಡೆದಾಗ ಅದಕ್ಕೆ ತಕ್ಕಂಥ ಪರಿಣಾಮ ನಾವು ಅನಾನುಕೂಲಗಳನ್ನು ತಗೋಬೇಕಾಗತ್ತೆ. ಆದರೆ ಈ ಭಾಳಷ್ಟು ವೈದ್ಯರಾಗಿರ್ಬೋದು, ತಿಳುವಳಿಕೆಸ್ತರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಮಹಾ ಮೇಧಾವಿಗಳಾಗಿರ್ಬೋದು, ಇವರೆಲ್ಲ ಬಿಸಿನೀರು ಕುಡೀರಿ ಅಂತ. ಇನ್ನೊಂದು ಏನು, ಬಿಸಿನೀರು ಕುಡಿಯೋದು ಅಥವಾ ಕಾದಾರಿ ನೀರು ಕುಡಿಬೋದು. ಈಗ ನಮ್ಮ ನೀರೆಲ್ಲ ತುಂಬ ಕಲುಷಿತ ಇದೆ. ಕರಗದೇ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು, ಕರಗುವಂಥ ಬ್ಯಾಕ್ಟೀರಿಯಾಗಳು, ಕರಗುವಂಥ ಲೋಹಗಳು, ಕರಗದೇ ಇರತಕ್ಕಂಥ ಲೋಹಗಳು ಇವೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅನ್ನೋದಕ್ಕಾಗಿ ಸೋಸಿ ಕಾಸಿ ಸೋರಿಸಿ ಆರಿಸಿ ಕುಡೀರಿ ಅಂತ ಹೇಳಿ. ನಾವು ಏನು ಮಾಡ್ತೀವಿ, ಬಿಸಿ ಬಿಸಿ ನೀರು ಕುಡಿದ್ರೆ ಚಲೋ ಅಂತ ಹೇಳ್ತೀವಿ. ಕಾಫಿ ಬಿಸಿ ಕುಡಿಬೋದು, ಟೀ ಬಿಸಿ ಕುಡಿಬೋದು, ಬೋರ್ನೂಟ ಬಿಸಿ ಕುಡಿಬೋದು, ಕಷಾಯ ಬಿಸಿ ಕುಡಿಬೋದು. ಆದರೆ ಸುಖಾಸಂದ ಖಾಲಿ ನೀರನ್ನು ಬಿಸಿ ಕುಡಿದಾಗ ಅದು 24 ಅವರ್ಸ್ ಅಷ್ಟೇ ಬಿಸಿ ಅದು ಕುಡಿದ ನಿಮಗೇನು ತೊಂದರೆ ಆಗಲ್ಲ. ಬೆಳಗ್ಗೆ ಬಿಸಿ ಬಿಸಿ ಅದು ಕುಡಿಯೋದು, ಮಧ್ಯಾಹ್ನ ತಣ್ಣನ ಕುಡಿಯೋದು, ಸಾಯಂಕಾಲಕ್ಕೆ ಒಳ್ಳೆ ಸೂರ್ಯ ಮೇಲಿದ್ದಾಗ ಫ್ರಿಜ್ ನೀರು ಕುಡಿಯೋದು, ಆಮೇಲೆ ರಾತ್ರಿ ಹೊತ್ತಿನಾಗ ಇನ್ನೊಂದು ನಮನೆ ಕುಡಿದ್ರೆ ಮರುದಿವಸ ನಿಮಗೆ ಕೊರೋನಾಕ್ಕಿಂತ ಅದ್ಭುತವಾದಂಥ ಕಾಯಿಲೆಗಳು ನಿಮ್ಮ ಜೊತೆ ಹಾಕವು. 24 ಅವರ್ಸ್ ಇದನ್ನ ಮಿಂಟ್ ತೊಗೊಂಡಾಗ ನಾವು ಬಿಸಿನೀರು ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಅದು ಏನಂದರೆ ಅದರದ್ದು ಒಂದು ಘಾಟು ಅದು ತಕ್ಷಣ ತಗೊಂಡೋಗಿ ಬ್ಲಡ್ಡಿಗೆ ಕೊಡ್ತತಿ, ರೆಸ್ಪಿರೇಟ್ರಿ ಕ್ಲಾರಿಟಿ ಕೊಡ್ತತಿ. ಈಗ ನಾವು ಆರೋಗ್ಯಕ್ಕೆ ಯಾವ ರೀತಿ ಆರೋಗ್ಯಕ್ಕೆ ಅಂದರೆ ನೀವು ಇದನ್ನು ತೊಗೊಳೋದ್ರಿಂದ ಉಸಿರಾಟದ ಪ್ರಕ್ರಿಯೆಯಲ್ಲಿ ನಮ್ಮ ಜಠರದಲ್ಲಿ ಇದು ಒಂದು ಅಂಶ, ಇದರ ಆರೋಗ್ಯಪೂರ್ಣ ಅಂಶ ನಮ್ಮ ಜಠರದಿಂದ ನಮ್ಮ ದೇಹದ ಎಲ್ಲ ಕಡೆಗೆ ಹೋಗ್ತೈತಿ. ರಕ್ತ ಸಂಚಾರ ಸುಗಮ ಆಗಿರ್ತೈತಿ. ನಮಗೆ ಹೆಮೋಗ್ಲೋಬಿನ್ ಕೂಡ ಇದರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಕತಿ. ಆ ಹೂವು ಮತ್ತು ಬೀಜನೂ ಕೂಡ ನಾವು ಸಾಕಷ್ಟು ಬಳಕೆಯನ್ನು ಮಾಡ್ಕೊತಿರ್ತೀವಿ. ಇದು ತುಂಬ ಘಾಟ ಇರ್ತದೆ, ಇದು ಕೂಡ ಹಾಗೇ. ಇದರ ಬೀಜ ಕೂಡ ತುಂಬ ಕಡಿದಾಗ ಘಾಟ ಬರ್ತದೆ. ಇದು ನಾವು ಅಂಗಡಿಲಿ ತಗೊಳ್ಳೋ ಮಿಂಟಿಗಿಂತನೂ ಅರ್ಧ ಎಲೆ ತಗೊಂಡ್ರೆ ಸಾಕು, ಅದಕ್ಕಿಂತ ಅದ್ಭುತವಾದ ಒಂದೇನಾದ್ರೆ ನೀವು ಹೇಳಿದ್ಮೇಲೆ ಹೇಳಬೇಕಾಯ್ತು. ಅಂಗಡಿ ಅಂದ ತಕ್ಷಣ ವ್ಯಾಪಾರಂ ದ್ರವ್ಯಲಾಭಂ ಅಂತ ಒಂದು ಭಾವನೆ ಇಟ್ಕೊಂಡು ವ್ಯಾಪಾರಂ ದ್ರೋಹ ಚಿಂತನಂ, ದ್ರೋಹನೂ ಮಾಡೋಕ್ಕೆ ರೆಡಿ ಆಗಿರ್ಬೇಕು, ಆಮೇಲೆ ಲಾಭ ಮಾಡ್ಕೊಳ್ತಾರೆ. ಇಲ್ಲಿ ಆ ಮಿಂಟಿಗೆ ಈ ಮಿಂಟಿಗೆ ವ್ಯತ್ಯಾಸ ಏನಂದರೆ,
ಅದು 100ಕ್ಕೆ 99.9% ಕೆಮಿಕಲ್ ಕೆಮಿಕಲ್ ಸಕ್ಕರೆ ಮತ್ತು ಇದರದೇ ಕೆಮಿಕಲಿನ ಒಂದು ಇದು ಇಲ್ಲಿ ಏನಾಗಿದೆ ಸ್ವಾಭಾವಿಕ ಸಿಗ್ತದೆ ಭೂಮಿಯಲ್ಲಿ ಇರತಕ್ಕಂತದ್ದು ನಮ್ಮ ಪ್ರಕೃತಿಯಲ್ಲಿ ಇರತಕ್ಕಂತದ್ದು ಇದು ನಮಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ನಾವು ಹೆಚ್ಚು ತಿಂದಾಗ ಏನಾಗಲ್ಲ ಕಮ್ಮಿ ತಿಂದಾಗ ಏನಾಗಲ್ಲ ಅಲ್ಲಿ ನಿಮ್ಮ ಸ್ವಾದ ತುಂಬಾ ಅದ್ಭುತವಾದಂತ ಸ್ವಾದ ಆ ಫ್ಲೇವರ್ ಆಗಿ ಇರುತ್ತೆ ಹೌದು ಹೌದು ನಾವು ಬಾಯಿ ದುರ್ಗಂಧವನ್ನು ಕಳಿಬೇಕಾದ್ರೆ ಯಾವಾಗಾರ ಒಂದು ಸಾಮಾನ್ಯವಾಗಿ ನಾವು ಅಂಗಡಿ ಮಿಂಟ್ ತಗೊಂಡ ಬಾಯಿ ಆರೋಗುತ್ತೆ ಗುರುಗಳೇ ಸ್ವಾತ ಆದ್ಮೇಲೆ ನಾಲ್ಗೆ ಆರದಂಗ ಅನುಭವ ಆಗುತ್ತೆ ಯಾಕಂದ್ರೆ ಅಲ್ಲಿ ಸಿಹಿ ಇರ್ತತೆ ಅಲ್ಲ ಸಕ್ಕರೆ C6H10O11 ಇರ್ತತೆ ಅಲ್ಲ ನಮ್ಮ ಬಾಯಿ ಆರ್ದ್ರತೆಯನ್ನು ಜಾಸ್ತಿ ಮಾಡುತ್ತೆ ಇದನ್ನ ನಾವು ತಗೊಂಡಾಗ ಅಂದ್ರೆ ನಾವು ತಿನ್ ನೋಡಿದಾಗ ಬಾಯಿ ಸ್ವಾದ ಹಾಗೆ ಕಂಟಿನ್ಯೂಟಿ ಇರುತ್ತೆ ಆ ನಿಮಗೆ ಏನಾದ್ರು ಇದನ್ನ ನಾನು ಹೇಳಿದ ನಿಮಗೆ ಒಂದು ಸಣ್ಣದಾಗಿ ಎಲ್ಲ ವೀಕ್ಷಕರಿಗೆ ಹೇಳಿದಾರೆ ಇದರ ಎಲೆಗಳನ್ನ ಬಿಡಿಸಿ ತೆಗೆದು ಪೌಡರ್ ಮಾಡಿ ಇಟ್ಕೊಂಡು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಮ್ಮ ಬಾಯಿ ದುರ್ಗಂಧ ಆಗಬಾರದು ಅಂದ್ರೆ ಒಂದು ಗ್ರಾಮ್ನಷ್ಟು ಬ್ಯಾಗ್ ಅಲ್ಲಿ ಹೋದ್ರೆ ಸಾಕು ದುರ್ಗಂಧ ನೀವು ಆರಾಮ ಮಾಡ್ತೀರಾ ಖಂಡಿತವಾಗಿ 100ಕ್ಕೆ 100 ಮತ್ತೆ ನೀವು ರಾತ್ರಿವರೆಗೆ ನಿಮ್ಮ ದುರ್ಗಂಧ ಇರೋದಿಲ್ಲ ಅದ್ಭುತ ಗುರುಗಳೇ ನಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯಾ ಅದೇನು ಬೇಕಿಲ್ಲ ಇದು ಎಲ್ಲದನ್ನು ಕೊಡ್ತದೆ ಮಿಂಟ್ ಇದೆಯಾ ಅಂತ ನಾವು ಪೇಸ್ಟ್ನಾಗೈತಿ ಯಾಕೆ ಈ ಮಿಂಟ್ ಇಟ್ಕೊಂಡು ಇದ್ಲಿ ಪುಡಿ ಹಾಕಿ ತಿಕ್ಕಿ ಇದನ್ನು ಬಾಯಿ ಹಾಕೊಂಡು ಹೋದ್ರೆ ಯಾಕಾಗಲ್ಲ ಇದಕ್ಕಿಂತ ಚೆನ್ನಾಗಿರ್ತೈತಿ ಅದಕ್ಕೆ ನಾವು ಅದನ್ನು ಮಾಡೋದು 2 ಡೇಸ್ ನಲ್ಲಿ ಮಾರೋಗೋದಕ್ಕಿಂತ ಈ ತರ ಖಂಡಿತ ಖಂಡಿತ ಮನೆಯಂಗಳದಲ್ಲಿ ನೆಟ್ಟಿ ಇದನ್ನ ಸದುಪಯೋಗ ಯಾವ ರೀತಿ ಬೇಕು ನೀವು ಹಾಕಿರುವಂತ ಸಸ್ಯಗಳು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಮಾಡಿದ್ದೀರಿ ಜವಾರಿ ಒಂದಿಷ್ಟು ಇದ್ದಾವೆ ಯಾವಾಗಲೂ ಜವಾರಿ ಜೊತೆಗೆ ಸ್ಪೆಷಲ್ ಇರೋಂಥವೆಲ್ಲವೂ ಕೂಡ ಅದ್ಭುತವಾಗಿರ್ತವೆ ಇನ್ನೊಂದು ಮುಂದಿನ ಎಪಿಸೋಡ್ನಾಗ ಭಾಳ ಅದ್ಭುತವಾದ ಖಂಡಿತವಾಗಿ ಒಂದು ಮಾಹಿತಿ ಆಮೇಲೆ ತುಂಬ ಲಾಭದಾಯಕವಾಗಿರ್ತಕ್ಕಂಥ ಬೆಳೆಯನ್ನು ನೀವು ಹಾಕಿದ್ದೀರಿ ಅದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತಾ ಇದ್ದೀನಿ ಗುರುಗಳೇ ಅದ್ಭುತವಾದ ಮಾಹಿತಿ ಜನಕ್ಕೆ ಇಷ್ಟು ಅದ್ಭುತ ಇದೆ ಅಂತ ಜನಕ್ಕೆ ಗೊತ್ತಿಲ್ಲ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಾನು ಏನಂತ ನಂದೊಂದು ರಿಕ್ವೆಸ್ಟ್ ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ಸಣ್ಣದ ಪ್ರಾಪಗೇಷನ್ ಹೆಂಗಾಕೈತೆ ಬಂದಾಗ ಅವರಿಗೆ ನಿಮ್ಮ ಮನೆಗೆ ಯಾರು ಬಂದರೆ ಇದನ್ನು ಹೋಗಿ ಬೆಳೆಸಯ್ಯ ಅಂತ ಹೇಳಿಬಿಟ್ಟು ಕೊಟ್ಟರೆ ನೀವೊಂದು ದೊಡ್ಡ ಉಪಕಾರ ಮಾಡಿದಂಗೆ ಬಂದು ಗೆಸ್ಟ್ಗಳಿಗೆ ಮುಂದೆ ನೀವು ತಿಳಿಸ್ಕೊಟ್ಟ ಸಸ್ಯಗಳನ್ನೆಲ್ಲ ಒಂದಷ್ಟು ಮಾಡಿ ಒಂದು ಸಣ್ಣದ ಕೊಡೋದು ಅವರು ನೀಡ್ಬೋದು ಖಂಡಿತ ಅದ್ಭುತ ಅನ್ಸುತ್ತೆ ಇವೆಲ್ಲ ಈಗ ನೀವು ನಿಮ್ಮ ಮನೆ ಒಳಗಡೆ ನೋಡಿದೆ ಈ ಕೊರೋನಾ ಸಂದರ್ಭದಲ್ಲಿ ಈಗೂ ಕೂಡ ನೀವು ಅಕ್ಕಿ ಬೇಳೆ ಅವೆಲ್ಲ ಇಟ್ಕೊಂಡಿ ಪರಿಕರ ಅವ್ರಿಗೆ ಕೊಡೋಕೆ ಅದ್ರ ಜೊತೆಗೆ ಅವನೊಂದು ಸ್ವಲ್ಪ ಬೇಕಾದ್ರೆ ಕಮ್ಮಿ ಮಾಡಿ ಇದೊಂದು ಕೊಟ್ಟರೆ ಅದಕ್ಕೆ ಬ್ಯಾಲೆನ್ಸ್ ಆಗ್ತದೆ ಅಂತ ಅದು ಒಂದು ಸಣ್ಣ ಪ್ಯಾಕೆಟ್ ಅಥವಾ ಒಂದು ಸಣ್ಣದ ಕುಂಡ ಪ್ಲಾಸ್ಟಿಕ್ ಕುಂಡದಲ್ಲಿ ಇದನ್ನು ಹಾಕಿ ಇಲ್ಲ ಖಂಡಿತವಾಗಿಯೂ ತಮ್ಮ ಸಲಹೆಯನ್ನು ಗುರುಗಳೇ ತಗೊಂಡು ನಾವು ಇದು ಒಂದು ಸ್ವಲ್ಪ ಮಾದರಿಯಾಗಿ ಜನಕ್ಕೆ ತಲುಪಲಿ ಖಂಡಿತವಾಗಿ ಇದು ನಾಡಿನಾದ್ಯಂತ ತಲುಪಬೇಕು ನಮ್ಮ ಆಯುರ್ವೇದ ತಮ್ಮ ಈ ಸಲಹೆಗಳೆಲ್ಲ ಪ್ರತಿಯೊಂದು ಮನೆ ತಲುಪಬೇಕು ಅನ್ನೋದು ಖಂಡಿತವಾಗಿ ಮಾಡಬೇಕು ಇದು ನನ್ನ ರಿಕ್ವೆಸ್ಟ್ ಅಂತಲೇ ಹೌದು ತಾವು ಧನ್ವಂತರಿ ನರ್ಸರಿಯಲ್ಲಿ ಸಿಗೋದ್ರ ಬಗ್ಗೆ ತಿಳಿಸಿದ್ರೆ ಅದನ್ನು ತಗೊಂಡ್ಬಂದು ಇನ್ನಷ್ಟು ನೆಟ್ಟಿದ್ದೀವಿ ಆಲ್ರೆಡಿ ನೆಟ್ಟಿದ್ದೀವಿ ಕೆಲವು ಜನಕ್ಕೆ ನಾವೇ ಕೊಡ್ತಾ ಇದ್ದೀವಿ ಹೋಗಿ ಬಂದಾಗ ನಮ್ಮ ಹರೀಶ್ ಜಿ ಅವ್ರ ಸಲಹೆಯಂತೆ ಅವರು ನಮ್ಮನ್ನು ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿ ಇಲ್ಲೇನಾದರೆ ನೀವೇ ಇದನ್ನು ಪುಣ್ಯಕೋಟಿ ಧನ್ವಂತರಿ ವನ ಅಂತಲೇ ಹೆಸರಿಡ್ಬೇಕು ಇಲ್ಲಿದ್ದೇನೆ ನೀವು ಆ ಧನ್ವಂತರಿ ವನದಷ್ಟೇ ನೀವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ದಾನ ಧರ್ಮ ಇದು ನಿಮ್ಮನ್ನು ತುಂಬ ರಕ್ಷಣೆ ಮಾಡ್ತದೆ ನೀವು ಕೊಡೋದ್ರಿಂದ ಆರೋಗ್ಯ ಕೊಟ್ಟರೆ ಆ ಪುಣ್ಯಾತ್ಮ ಆರೋಗ್ಯ ಕೊಟ್ಟ ಅವನು ಸಾಕಷ್ಟು ದಿನ ಬದುಕಲಿ ಬಾಳಲಿ ಸುಖವಾಗಿ ಬದುಕಲಿ ಅಂತ ಅವ್ರು ಹಾರೈಸ್ತಾರೆ ಅವ್ರ ಹಾರೈಕೆಗಳು ನಮಗೆ ಶಕ್ತಿಯನ್ನು ಕೊಡ್ತವೆ ಜೀವನದ ಬದುಕನ್ನು ಕಟ್ಟಿಕೊಡ್ತವೆ ನಮಸ್ತೆ ನಮಸ್ತೆ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್